ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮತರನ್ನ ಋಣ್ಮನದಲ್ಲಿ ಸ್ಮರಿಸಿಕೊಂಡು ಶ್ರೀ ಬಸವ ವಾಹಿನಿಯ ವೀಕ್ಷಕ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ಮರ್ತ್ಯ ಲೋಕದ ಮಹಾಮನೆ ಹಾಳಾಗಬಾರದೆಂದು ಕರ್ತ ನಟ್ಟಿದನೆಯ ಒಬ್ಬ ಶರಣನ. ಆ ಶರಣ ಬಂದು ಕಲ್ಯಾಣಪುರವ ಶಿವಪುರವ ಮಾಡಿ ದೇವಲೋಕಕ್ಕೆ ಮರ್ತ್ಯ ಲೋಕಕ್ಕೆ ನಿಚ್ಚಣಿಕೆಯಾದನು. ಆ ಮಹಾ ಶರಣರೇ ವಿಶ್ವಗುರು ಬಸವೇಶ್ವರರು. 12ನೇ ಶತಮಾನದ ಪೂರ್ವದಲ್ಲಿ ಮಾನವರು ಅಂಧಶ್ರದ್ಧೆ, ಮೌಢ್ಯತೆ, ಸತ್ಯವನ್ನು ಅರಿಯದೆ ಈ ಒಂದು ಮಾನವ ಜನ್ಮದ ಸಾರ್ಥಕತೆಯನ್ನು ತಿಳಿಯಲಾರದೆ ಅಜ್ಞಾನದಲ್ಲಿ ಮುಳುಗಿಹೋದಂತಹ ಕಾಲ. ಈ ಒಂದು ಮರ್ತ್ಯಲೋಕದಲ್ಲಿ ಹುಟ್ಟಿದ ಮಾನವ ತನ್ನ ಗುರಿಯನ್ನು ಮರೆತು, ಬಂದ ಉದ್ದೇಶವನ್ನು ಮರೆತು, ಕೇವಲ ಇಂದ್ರಿಯ ಸುಖಭೋಗಗಳ ಕಡೆಗೆ ತನ್ನ ಇರುವನ್ನೇ ಮರೆತು ಸತ್ಯವನ್ನು ಅರಿಯದೆ ಆ ಮಾನವ ಆ ಅಮೂಲ್ಯವಾದಂತಹ ಜನ್ಮವನ್ನು ವ್ಯರ್ಥ ಮಾಡ್ಕೋತಾ ಇದ್ದ. ಅಂತಹ ಸಮಯದಲ್ಲಿ ವಿಶ್ವಗುರು ಬಸವೇಶ್ವರರು ಅವತಾರ ಪುರುಷರಾಗಿ, ಯುಗ ಪುರುಷರಾಗಿ ಈ ಒಂದು ಮರ್ತ್ಯಕ್ಕೆ ಇಳಿದು ಬಂದಂತಹ ಒಬ್ಬ ಮಹಾತ್ಮರು. ಮಾನವರೆಲ್ಲರೂ ಕೂಡ ಸುಖವನ್ನು ಅರಸುತ್ತಾ, ಸುಖ ಎಲ್ಲಿದೆ, ನಾನು ಹೇಗಿರ್ಬೇಕಪ್ಪ, ನಾನು ಸುಖವಾಗಿರಬೇಕು, ನನಗೆ ಕಷ್ಟನೇ ಬೇಡ, ನಾನು ಸುಖವಾಗಿರಬೇಕು ಎನ್ನುವಂತಹ ಆ ಹುಡುಕಾಟದಲ್ಲಿಯೇ ಮಾನವ ತನ್ನ ಆಯುಷ್ಯವನ್ನು ಕಳೀತಾ ಇದ್ದಾನೆ. ಆದರೆ ಸುಖ ಯಾವುದು ಅನ್ನೋದು ಅವನಿಗೆ ಗೊತ್ತಾಗ್ತಾ ಇಲ್ಲ, ಆ ಸತ್ಯದ ಅರಿವು ಅವನಿಗೆ ಆಗ್ತಾ ಇಲ್ಲ. ಕಾರಣ ಅಜ್ಞಾನ. ಸುಖ ಅಂದರೆ ಏನು ಎಂದು ತಿಳಿಯದ ಆ ಮಾನವ ಇಲ್ಲಿ 12ನೇ ಶತಮಾನದಲ್ಲಿ ಅನೇಕ ಶರಣರು ಈ ಒಂದು ಮನುಕುಲದ ಉದ್ಧಾರಕ್ಕಾಗಿ ಸತ್ಯದ ಅರಿವನ್ನು ಮನುಕುಲಕ್ಕೆ ತಿಳಿಸೋಕ್ಕೋಸ್ಕರ ಅವತರಿಸಿ ಬಂದಂತಹ ಮಹಾಗಣಗಳು. ಅದರಲ್ಲಿ ಆ ಷಟಸ್ಥಲಜ್ಞಾನಿ ಚನ್ನಬಸವಣ್ಣನವರು ಆ ಸುಖದ ಬಗ್ಗೆ ಒಂದು ವಿಚಾರವನ್ನು, ವಚನವನ್ನು ಇಲ್ಲಿ ಲೋಕಕ್ಕೆ ಸಂದೇಶವನ್ನಾಗಿ ಕೊಟ್ಟಿದ್ದಾರೆ. ಸುಖ ಯಾವುದು, ಸುಖಿ ಯಾರು, ಸುಖದ ಅನುಭವ ಯಾವುದು, ಸುಖ ಅಂದರೆ ಏನಪ್ಪ, ಸುಖಿ ಯಾರು, ನಿಜವಾದ ಸುಖಿ ಯಾರು, ಸುಖದ ಅನುಭವ ಯಾವುದು ಎನ್ನುವಂತಹ ವಿಚಾರವನ್ನು ತಿಳಿಸ್ತಾ ಅವರು ಪ್ರಶ್ನೆ ಮಾಡುತ್ತಾ ಅವರೇ ಅಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಸುಖ ಲಿಂಗ, ಸುಖಿ ಶರಣ, ಸುಖದ ಅನುಭವ ಸುಸಂಗ ಅಂತ. ಇಲ್ಲಿ ಚನ್ನಬಸವಣ್ಣನವರು ಹೇಳ್ತಾ ಇದ್ದಾರೆ ಸುಖ ಅಂದರೆ ಲಿಂಗ ಸುಖ ಅಂತ. ನಾವೆಲ್ಲ ಮಾನವರೆಲ್ಲ ತಿಳ್ಕೊಂಡಿದ್ದೀವಿ ಮಾನವ ಹುಡುಕಾಡ್ತಾ ಇದ್ದ ಆ ಸುಖ ಎಲ್ಲಿದೆ ಅಂತ. ಸುಖ ಸಂಸಾರದಲ್ಲಿ ಇದೆಯೇ, ಹಣ ಸಂಪಾದಿಸುವುದರಲ್ಲಿ ಇದೆಯೇ, ಅಥವಾ ಕೀರ್ತಿಯಲ್ಲಿ ಇದೆಯೇ, ಎಲ್ಲಿದೆ ಸುಖ ಅಂತ ಅರಸ್ತಾ ಅರಸ್ತಾ ಹೋಗಿ ಆ ಒಂದು ಸಂಸಾರ ಬಂಧನಕ್ಕೆ ಒಳಗಾಗಿ ಕೊನೆಗೆ ಆ ಸುಖ ಸ್ಥಿರವಲ್ಲ ಎಂದು ಕಂಡುಕೊಳ್ಳೋದ್ರೊಳಗೆ ನಮ್ಮ ಆಯುಷ್ಯ ಪೂರ್ತಿ ಮುಗಿದು ಹೋಗ್ತಿರ್ತದೆ. ಇಲ್ಲಿ ಆ ಸತ್ಯವನ್ನು ಅರಿಹಲು 12ನೇ ಶತಮಾನದಲ್ಲಿ ಶರಣರು ನಮಗೆ ಸತ್ಯದ ಮಾರ್ಗವನ್ನು ಇಲ್ಲಿ ಅರುಹಿದ್ದಾರೆ. ನೀನು ಯಾರು, ಎಲ್ಲಿಂದ ಬಂದಿದೀಯಾ, ಯಾತಕ್ಕೋಸ್ಕರ ಬಂದಿದೀಯಾ, ನೀನು ಬಂದ ಉದ್ದೇಶವೇನು, ಈ ಸತ್ಯವನ್ನು ಅರಿಯುವುದೇ ಆ ಒಂದು ಮನುಷ್ಯನ ಒಂದು ಗುರಿ. ಅದಕ್ಕೋಸ್ಕರ ಬಂದಿದ್ದೀವಿ, ಎಲ್ಲ ಪ್ರಾಣಿ ಪಕ್ಷಿಗಳಂತೆ ಬದುಕಿ ಹೋಗಲು ಬಂದಿಲ್ಲ. ಯಾಕೆಂದರೆ ಮಾನವ ಜನ್ಮ ಒಂದು ಪರಮಾತ್ಮನಿಗೆ ಸಮೀಪವಾದಂತಹ ಜನ್ಮ, ಸತ್ಯವನ್ನು ಅರಿಯಲು ಬಂದಂತಹ ಜನ್ಮ, ಪರಮಾತ್ಮನಿಗೆ ಸಮೀಪವಾದ ಜನ್ಮ ಮಾನವ ಜನ್ಮ. ಆತನಿಗೆ ಅರಿವು ಇದೆ, ಜ್ಞಾನ ಇದೆ, ಸತ್ಯವನ್ನು ಅರಿಯುವಂತಹ, ಪರಮಾತ್ಮನನ್ನು ಅರಿಯುವಂತಹ ಆ ಒಂದು ಶಕ್ತಿ ಮಾನವನಿಗೆ ಮಾತ್ರ ಸಾಧ್ಯ ಇದೆ. ಇಲ್ಲಿ ಸುಖ ಲಿಂಗ ಅಂತ ಹೇಳ್ತಾರೆ. ಲಿಂಗ ಅಂದರೆ ಏನು ಎನ್ನುವಂತಹ ವಿಚಾರಕ್ಕೆ ಬಂದಾಗ ಲಿಂಗ ಅಂದರೆ ನಿರಾಕಾರವಾದಂತಹ ಪರಮಾತ್ಮನ ಒಂದು ಕುರುಹೆ ಇಷ್ಟಲಿಂಗ ಅಂತ ಹೇಳ್ತಾರೆ. ನಿರಾಕಾರವಾದ ಪರಮಾತ್ಮನ ಸಾಕಾರ ರೂಪೇ ಇಷ್ಟಲಿಂಗ. ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದಂತಹ ಸೃಷ್ಟಿಕರ್ತನ ನಿರಾಕಾರ ಸ್ವರೂಪ ಲಿಂಗ. ಆ ಲಿಂಗವನ್ನು, ಆ ಸತ್ಯವನ್ನು, ಈ ಪ್ರಪಂಚ ಅಂದ್ರೇನು, ಜಗತ್ತು ಅಂದ್ರೇನು, ಜೀವ ಅಂದ್ರೇನು, ಜೀವಾತ್ಮ ಅಂದ್ರೇನು, ಪರಮಾತ್ಮ ಅಂದ್ರೇನು ಎಂದು ತಿಳಿದುಕೊಳ್ಳುವ ಆ ಶೋಧನೆಯೇ ಆ ಲಿಂಗದ ಅರಿವು. ನಾನು ಈ ಒಂದು ಪ್ರಪಂಚಕ್ಕೆ ಬಂದಿದ್ದೀನಿ, ನನ್ನನ್ನು ಯಾರು ಇಲ್ಲಿ ಕಳಿಸಿರ್ಬೋದು, ಇದೇನಿದು ವಿಚಿತ್ರ, ಗಾಳಿ,
ನೀರು, ಭೂಮಿ, ಇಲ್ಲಿ ಪ್ರಪಂಚ ಅಂದ್ರೆ ಪಂಚಭೂತಗಳಿಂದ ನಿರ್ಮಾಣವಾದಂತಹ ಈ ಜಗತ್ತು, ಪೃಥ್ವಿ, ಅಪ್ಪು, ತೇಜ್, ವಾಯು, ಆಕಾಶ ಅಂತ ಹೇಳ್ತಾರೆ. ಈ ಯಥಾ ಬ್ರಹ್ಮಾಂಡವೇ ತಥಾ ಪಿಂಡಾಂಡ. ನಮ್ಮ ದೇಹವು ಕೂಡ ಈ ಪಂಚಭೂತಗಳಿಂದ ನಿರ್ಮಾಣವಾದಂತಹ ಈ ಶರೀರ. ಈ ಜಗತ್ತನ್ನ ಪರಮಾತ್ಮನ ಚೈತನ್ಯದಿಂದ ಚಲನೆ ಆಗ್ತಾ ಇದೆ. ಆ ಪರಮಾತ್ಮನ ಅಂಶವಾದ ಜೀವಾತ್ಮದಿಂದ ಈ ಒಂದು ನಮ್ಮ ದೇಹದ ಚಲನೆ ಇದೆ. ಯಾವುದು ಇಲ್ಲದೆ ಇದ್ರೆ ಈ ದೇಹಕ್ಕೆ ಬೆಲೆ ಇಲ್ವೋ, ಯಾವುದು ಇಲ್ಲದೆ ಇದ್ರೆ ನಮಗೆ ನೋಡೋಕ್ಕಾಗಲ್ವೋ, ಯಾವುದು ಇಲ್ಲದೆ ಇದ್ರೆ ನಮಗೆ ಮಾತನಾಡೋಕ್ಕಾಗಲ್ವೋ, ಯಾವುದು ಇಲ್ಲದೆ ಇದ್ರೆ ನಮಗೆ ನೋಡೋಕ್ಕಾಗಲ್ವೋ, ಆ ಚೈತನ್ಯವೇ ಶಿವಚೈತನ್ಯ. ಅದೇ ಆ ಪರಮಾತ್ಮನ ಒಂದು ಅಂಶ, ಅದು ಜೀವಾತ್ಮ. ಆ ಪರಮಾತ್ಮನನ್ನ ನಾವು ಅರಿಯಬೇಕಾದ್ರೆ ಆ ಒಂದು ಹರಿದಾಡುವ ಮನಸ್ಸನ್ನ ಇಷ್ಟಲಿಂಗದಲ್ಲಿ ಕೇಂದ್ರೀಕರಿಸಿದಾಗ, ಮನಸ್ಸನ್ನ ಒಂದು ಕಡೆ ನಿಲ್ಲಿಸಿದಾಗ ಮಾತ್ರ ನಮ್ಮ ಒಳಗಿರುವ ಆ ಶಿವಚೈತನ್ಯದ ಅರಿವು ನಮಗಾಗ್ತದೆ. ಆ ಒಂದು ಲಿಂಗದ ಅರಿವು ಅಂದರೆ ಆ ಪರಮಾತ್ಮನ ಅರಿವು ನಮಗೆ ಬೇಕಾಗಿದೆ. ಅದನ್ನ ಮರೆತುಬಿಟ್ಟು ನಾನು ನನ್ನದು ಎನ್ನುವ ಅಹಂಕಾರದಿಂದ, ಮಮಕಾರದಿಂದ, ಆ ಮಾಯೆಯ ಒಂದು ಆ ಅವಸ್ಥೆಯಿಂದ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಆ ಸತ್ಯದ ಕಡೆಗೆ ಮುಖವನ್ನೇ ಮಾಡ್ತಾ ಇಲ್ಲ. ಕೇವಲ ಇಂದ್ರಿಯ ಭೋಗಗಳ ಆ ಸುಖವನ್ನು ಅರಸುತ್ತಾ ನಮ್ಮಿರುವನ್ನೇ ನಾವು ಮರೆದಿದ್ದೀವಿ. ಸುಖ ಅಂದರೆ ಲಿಂಗ, ಸುಖಿ ಅಂದರೆ ಶರಣ ಅಂತ ಹೇಳ್ತಾರೆ. ಆ ಲಿಂಗದ ಅರಿವನ್ನು ಪಡೆದವನೇ ಶರಣ. ಜಗದಗಲ ಮಿಗಿಲಗಲ ಮುಗಿಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮಣಿಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಅಪ್ರಮಾಣ ಲಿಂಗವೇ ಅಂತ ಇಲ್ಲಿ ಶರಣರು ಹೇಳ್ತಾರೆ. ವಿಶ್ವಗುರು ಬಸವೇಶ್ವರರು ಆ ನಿರಾಕಾರವಾದಂತಹ ಪರಮಾತ್ಮನ ಇರುವನ್ನ ಇಷ್ಟಲಿಂಗದ ರೂಪದಲ್ಲಿ, ಸೃಷ್ಟಿಕರ್ತನಾದ ಪರಮಾತ್ಮನ ಆ ಒಂದು ಬ್ರಹ್ಮಾಂಡ ಸ್ವರೂಪವಾದ ಆ ಒಂದು ಗೋಲಾಕಾರದಲ್ಲಿ ಇಷ್ಟಲಿಂಗದಲ್ಲಿ ಪರಮಾತ್ಮನನ್ನ ಅಂದರೆ ಮನಸ್ಸನ್ನು ಆ ಹಿಡಿದು ನಿಲ್ಲಿಸುವಂತಹ ಒಂದು ಸಾಧನವೇ ಇಷ್ಟಲಿಂಗ. ಲಿಂಗದ ರೂಪದಲ್ಲಿ ಶರಣನು ಆ ಪರಮಾತ್ಮನ ಒಂದು ಸಾಕ್ಷಾತ್ಕಾರವನ್ನು ಇಲ್ಲಿ ಶರಣ ಅರ್ಥಕೊಂಡಿದ್ದಾರೆ. ಆ ಅರ್ಥಕೊಂಡಿರೋದಕ್ಕೆ ಆ ಶರಣ ಇಲ್ಲಿ ಸುಖಿಯಾಗಿದ್ದಾನೆ ಎನ್ನುವಂತಹ ವಿಚಾರ. ಶರಣ ಸತ್ಯದ ಅರಿವನ್ನು ಪಡೆದು ಈ ಒಂದು ಜೀವನದಲ್ಲಿರುವಂತಹ ಏನೇ ಎಡರು ತೊಡರು ಬಂದರೂ, ಏನೇ ಕಷ್ಟ ಸುಖ ಬಂದರೂ ಕೂಡ ಅದು ಪರಮಾತ್ಮನ ಪ್ರಸಾದ ಎಂದು ಸ್ವೀಕರಿಸುವಂತಹ ಒಂದು ಅನುಭವ ಶರಣರಿಗೆ ಮಾತ್ರ ಸಾಧ್ಯ ಇದೆ. ಲಿಂಗವ ನರಿದೊಡೆ ಬೇರೆ ನರಿದೊಡೆಯೂ ಪ್ರಯೋಜನವಿಲ್ಲ. ಲಿಂಗವ ನರಿದ ಬಳಿಕ ಮತ್ತೆ ನರಿತರೂ ಫಲವಿಲ್ಲ. ಸರ್ವಕಾರಣ ಲಿಂಗವಾಗಿ ಲಿಂಗವನೇ ಅರಿದರಿದು ಲಿಂಗ ಸುಖದೊಳು ಓಲಾಡುವೆ ಗುಹೇಶ್ವರ ಅಂತ ಇಲ್ಲಿ ಅಲ್ಲಮ ಪ್ರಭುದೇವರು ಹೇಳ್ತಾ ಇದ್ದಾರೆ. ಲಿಂಗವನ್ನು ಅರಿತ ಬಳಿಕ ಮತ್ತೇನನ್ನು ನಾವು ತಿಳಿಯುವಂತಹ ಅವಶ್ಯಕತೆನೇ ಇಲ್ಲ. ಲಿಂಗವನ್ನು ಅರಿತ ಬಳಿಕ ಮತ್ತೇನು ಅರಿತರೂ ಕೂಡ ಅದು ಅವಶ್ಯಕತೆನೇ ಇಲ್ಲ. ಅರಿಯೋದ್ರಲ್ಲಿ ಏನು ಉಳಿದೇ ಇಲ್ಲ. ಲಿಂಗವನ್ನು ಅರಿತುಬಿಟ್ರೆ ಇಡೀ ವಿಶ್ವವನ್ನೇ, ಇಡೀ ಬ್ರಹ್ಮಾಂಡ ಸ್ವರೂಪವಾದಂತಹ ಸೃಷ್ಟಿಕರ್ತನನ್ನ ಅರಿತಂತೆ ಎನ್ನುವಂಥ ಸತ್ಯವನ್ನು ಅಲ್ಲಿ ಶರಣರು ಶೋಧನೆ ಮಾಡಿದರು. ಇಂತಹ ಶರಣನೇ ಅಲ್ಲಿ ಸುಖಿಯಾಗ್ತಾನೆ. ಏನೇ ಬಂದರೂ ಕೂಡ ಪರಮಾತ್ಮನ ಪ್ರಸಾದ ಎಂದು ಸ್ವೀಕಾರ ಮಾಡುವಂತಹ ಒಂದು ಆತ್ಮಬಲವನ್ನು, ಆತ್ಮಶಕ್ತಿಯನ್ನು ಆ ಶರಣ ಹೊಂದಿರ್ತಾನೆ. ಆ ಸುಖವನ್ನು ಅನುಭವಿಸುವ ಸುಖದ ಅನುಭವ ಯಾವುದು ಅನ್ನುವಂತಹ ವಿಚಾರಕ್ಕೆ ಬಂದಾಗ ಸುಖದ ಅನುಭವ ಸುಸಂಗ ಅಂತ ಹೇಳ್ತಾರೆ. ಸುಸಂಗ ಅಂದರೆ ಸಜ್ಜನರ ಸಂಘದಿಂದ, ಶರಣರ ಸಂಘದಿಂದ ಆ ಸುಖದ ಅನುಭವವನ್ನು ನಾವು ಪಡೆಯಬಹುದು. ಈ ಹರಿದಾಡುವ ಮನಸ್ಸಿಗೆ, ಇಳಿಮುಖವಾಗಿಯೇ ಹೋಗುವಂತಹ ಈ ಮನಸ್ಸಿಗೆ ಒಂದು ಶರಣರ ಸಂಘದ ಒಂದು ಸಂಸ್ಕಾರವನ್ನು ಕೊಟ್ಟಾಗ ಸತ್ಯದ ಅರಿವು ಜಾಗೃತವಾಗಿ ಆ ಮಾನವ ಕೂಡ ಸುಖಿಯಾಗ್ತಾನೆ. ಜ್ಯೋತಿ ಮುಟ್ಟಿ ಜ್ಯೋತಿಯಾಗುವಂತೆ ಶರಣರ ಸಂಘದಿಂದ ಆ ನಾವು ಕೂಡ ಆ ಒಂದು ಮಹಾಮಾನವರಾಗಲು ಸಾಧ್ಯತೆ ಇದೆ. ಆ ಸುಖದ ಅನುಭವ ಅದಕ್ಕೆ ಸಂಘ ಬೇಕು. ಸಂಘದಲ್ಲಿ ಎರಡು, ಒಂದು ಹಿಡಿ ಒಂದು ಬಿಡು ಅಂತ ಹೇಳ್ತಾರೆ. ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು, ಸಂಘದಿಂದಲ್ಲದೆ ಬೀಜ ಮೊಳೆದೋರದು
ಇಂತಹ ಮಹಾನುಭಾವರ ಸಂಘದಿಂದ ನಾನು ಪರಮ ಸುಖಿಯಾದೆನು ಕಾಣ ಚನ್ನಮಲ್ಲಿಕಾರ್ಜುನ ಅಂತ ಇಲ್ಲಿ ಅಕ್ಕ ಹೇಳಬೇಕಾದ್ರೆ ಆ ಶರಣರ ಸಂಘದಿಂದ ನಾವು ನೀವೆಲ್ಲರೂ ಕೂಡ ಆ ಒಂದು ಸತ್ಯ ದರ್ಶನವನ್ನು ನಾವು ಮಾಡ್ಕೊಳ್ತೀವಿ ಆ ಮೌಢ್ಯತೆಯನ್ನು ತುಂಬಿದಂತಹ ಆ ಒಂದು ಸಂಸ್ಕಾರ ಏನು ಬೇಕಲ್ಲ ಅದು ಆ ಶರಣರ ಸಂಘದಿಂದ ಮಾತ್ರ ನಮಗೆ ಸಿಗ್ತದೆ 84 ಲಕ್ಷ ಯೂನಿಯನ್ನ ದಾಟಿ ದಾಟಿ ಬಂದು ಈ ಒಂದು ಅಮೂಲ್ಯವಾದಂತಹ ಮಾನವ ಜನ್ಮ ನಮಗೆ ಸಿಕ್ಕಿದೆ ಅಂತ ಎಲ್ಲ ಕಂಡಂತಹ ಮಹಾತ್ಮರು ಶರಣರು ಇಲ್ಲಿ ಹೇಳ್ತಾರೆ ಅಂತಹ 84 ಲಕ್ಷ ಯೂನಿಗಳನ್ನು ದಾಟಿ ದಾಟಿ ಅರಿವಿನ ಜನ್ಮ ಸಿಕ್ಕಾಗ ಇದನ್ನು ನಾವು ಜನ್ಮವನ್ನು ಸದುಪಯೋಗ ಮಾಡಿಕೊಳ್ಳದೆ ಉದಾಸೀನ ಮಾಡಿದರೆ ಮತ್ತೆ ನಮಗೆ ಮಾನವ ಜನ್ಮ ಪುನಃ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ ಇಂತಹ ಒಂದು ಅವಕಾಶವನ್ನು ಇಂತಹ ಒಂದು ಮಾನವ ಜನ್ಮ ಸಿಕ್ಕಂತಹ ಅವಕಾಶವನ್ನು ಸಾರ್ಥಕಪಡಿಸಿಕೊಂಡು ಮಹಾಮಾನವನಾಗಿ ಆ ಸಂಸ್ಕಾರವನ್ನು ಕೊಟ್ಟುಬಿಟ್ಟು ನಾವು ಇಲ್ಲಿ ಸತ್ಯ ದರ್ಶನವನ್ನು ಮಾಡಿಕೊಂಡಾಗ ಆ ಸುಖದ ಅನುಭವ ನಮಗಾಗ್ತದೆ ಸಜ್ಜನರ ಸಂಘದಿಂದ ಎಲ್ಲ ನಮ್ಮ ಲೋಪದೋಷಗಳು ನಮ್ಮ ಮಾಯೆ ಎನ್ನುವಂತಹ ಆ ಭ್ರಾಂತಿ ಆ ಅಜ್ಞಾನ ಎನ್ನುವಂತಹ ಕತ್ತಲು ಅಲ್ಲಿ ಹೊರಟು ಹೋಗಿ ಅಲ್ಲಿ ಜ್ಞಾನದ ಬೆಳಕು ತುಂಬಿಕೊಳ್ತಾ ಇದೆ ಆ ಬೆಳಕಿನಲ್ಲಿ ನಾನು ಯಾರು ಎಲ್ಲಿಂದ ಬಂದೆ ಯಾರು ಕಳಿಸಿರ್ಬೋದು ನನ್ನ ಗುರಿ ಏನು ಎನ್ನುವಂತಹ ಸತ್ಯದ ಅರಿವಿನಿಂದ ಆ ಜೀವನವನ್ನು ಸಾರ್ಥಕ ಪಡಿಸ್ಕೊಳ್ಬೋದು ಅಂತ ಇಲ್ಲಿ ಶರಣರು ನಮ್ಗೆ ಹೇಳ್ತಾರೆ ಈಗ ನಾವು ಒಂದು ವಿಚಾರಕ್ಕೆ ಹೋದಾಗ ಹೌದು ಎಲ್ಲರೂ ಕೂಡ ಭಗವಂತನ ಮಕ್ಕಳೇ ಎಲ್ಲರಿಗೂ ಕೂಡ ಅರಿವಿದೆ ಜ್ಞಾನವಿದೆ ಆದರೆ ಆ ಮನುಷ್ಯ ಅರಿವನ್ನು ಆ ಜ್ಞಾನವನ್ನು ಯಾಕೆ ಮರಿತಾ ಇದ್ದಾನೆ ಏನು ಕಾರಣ ಅನ್ನುವಂತಹ ವಿಚಾರಕ್ಕೆ ಬಂದಾಗ ಅವನಿಗೆ ಸುಜ್ಞಾನದ ಕೊರತೆಯಾಗಿದೆ ಶರಣರ ಸಜ್ಜನರ ಸಂಘದ ಕೊರತೆಯಿಂದ ಅಲ್ಲಿ ದುಃಖಿತನಾಗಿ ಮನುಷ್ಯ ಬಾಳ್ತಾ ಇದ್ದಾನೆ ನಮ್ಮ ಅಜ್ಞಾನ ಹೋಗಬೇಕು ಅಂದರೆ ಇಲ್ಲಿ ಅಲ್ಲಮ್ಮ ಪ್ರಭುದೇವರು ತಮ್ಮದೇ ಆದಂತಹ ಒಂದು ವಚನದಲ್ಲಿ ಹೇಳ್ತಾ ಇದ್ದಾರೆ ಅಜ್ಞಾನವೆಂಬ ತೊಟ್ಟಿಲಲ್ಲಿ ಜ್ಞಾನವೆಂಬ ಶಿಶುವ ಮಲಗಿಸಿ ಸಕಲ ವೇದ ಶಾಸ್ತ್ರ ಪುರಾಣವೆಂಬ ನೇಣ ಕಟ್ಟಿ ಜೋಗುಳ ಹಾಡುತ್ತಿದ್ದಾಳೆ ನಮ್ಮ ಭ್ರಾಂತಿ ಎಂಬ ತಾಯಿ ತೊಟ್ಟಿಲು ಮುರಿದು ನೇಣು ಹರಿದು ಜೋಗುಳ ನಿಂದಲ್ಲದೆ ಗುಹೇಶ್ವರ ಲಿಂಗವ ಕಾಣಬಾರದು ಎನ್ನುವಂತಹ ವಿಚಾರವನ್ನು ಇಲ್ಲೇ ಶರಣರು ನಮಗೆ ಅರುತಾ ಇದ್ದಾರೆ ಅಂದರೆ ಮಾಯೆ ಎಂಬುವಂತಹ ಆ ಭ್ರಾಂತಿ ಎನ್ನುವಂತಹ ಸತ್ಯವಿಲ್ಲದ್ದನ್ನು ಸತ್ಯ ಅಂತ ತೋರಿಸ್ತಾ ಸುಖವಿಲ್ಲದ್ದನ್ನೇ ಅದರಲ್ಲೇ ಸುಖ ಅಂತ ಹಲುಪ್ತಿರುವಂತಹ ಈ ಒಂದು ಮನಸ್ಸು ಈ ಒಂದು ಮಂಗವಾದ ಮನಸ್ಸು ಚಂಚಲ ಮನಸ್ಸು ಏನಿದೆಯಲ್ಲ ಈ ಮನಸ್ಸಿಗೆ ಅವರು ಆ ಭ್ರಾಂತಿ ಎನ್ನುವುದಂತೂ ಅಜ್ಞಾನವೆಂಬ ತೊಟ್ಟಿಲಲ್ಲಿ ಅಜ್ಞಾನ ಅಂದರೆ ಈ ಶರೀರಕ್ಕೆ ಅಜ್ಞಾನ ಎನ್ನುವಂತಹ ಒಂದು ತೊಟ್ಟಿಲಲ್ಲಿ ಏನು ಮಲಗಿಸಿದ್ದಾರೆ ಅಂದರೆ ಜ್ಞಾನವೆಂಬ ಶಿಶು ಮಲಗಿದೆ ಅದರಲ್ಲಿ ಅಜ್ಞಾನವೆಂಬ ಶಿಶು ಅಂದರೆ ಆ ಆತ್ಮ ಎನ್ನುವಂತಹ ಶಿಶು ಅಜ್ಞಾನದ ತೊಟ್ಟಿಲಲ್ಲಿ ಅಲ್ಲಿ ಮಲಗಿದೆ ಅದಕ್ಕೆ ನೇಣು ಅಂದರೆ ಆ ತೊಟ್ಟಿಲನ್ನು ಕಟ್ಟೋಕ್ಕೆ ನೇಣುಗಳೇನದವು ಅಂದರೆ ಸಕಲ ವೇದ ಶಾಸ್ತ್ರಗಳೆಂಬ ನೇಣ ಕಟ್ಟಿ ಕಲ್ಪಿತವಾದಂತಹ ಭ್ರಾಂತಿಯನ್ನು ನಮ್ಮನ್ನು ಸೃಷ್ಟಿ ಮಾಡಿದಂತಹ ಪರಮಾತ್ಮನನ್ನು ಬಿಟ್ಟು ನಾವು ಕಲ್ಪನೆ ಮಾಡಿ ದೇವರನ್ನೇ ಸೃಷ್ಟಿ ಮಾಡುವಂತಹ ಆ ಒಂದು ಅಜ್ಞಾನದೆಡೆಗೆ ನಾವು ಸಾಕ್ತಾ ಇದ್ದೀವಿ ನಮ್ಮ ಕಲ್ಪನೆಯ ದೇವತೆಗಳನ್ನು ನಾವು ಪೂಜೆ ಮಾಡ್ತಾ ಇದ್ದೀವಿ ಕಲ್ಪನೆಯ ದೇವರುಗಳನ್ನು ನಾವು ಬೆನ್ನು ಹತ್ತಾ ಇದ್ದೀವಿ ಒಬ್ಬೊಬ್ಬರ ಕಲ್ಪನೆ ಒಂದು ಮರ ಒಂದು ದೈವ ಕಲ್ಲು ಒಂದು ದೈವ ಮಣ್ಣು ಒಂದು ದೈವ ಇಂಥವುಗಳಿಗೆಲ್ಲ ದೇವರು ದೇವರು ಅಂತ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಅಂಬಿಗರ ಚೌಡವನವರು ಹೇಳ್ತಾರೆ ಅಡವಿಯಲ್ಲಿ ಅರಸು ಒಡೆ ಸಿಡಿಗಂಟಿ ನಾನಲ್ಲ ನೀನು ಅಡವಿಯಲ್ಲಿ ದೇವ್ರನ್ನ ಅರಸ್ತಾ ಅರಸ್ತಾ ಹೋಗ್ತೀನಿ ಅಂದರೆ ನನ್ನೇನು ಅಲ್ಲಿ ಸಿಡಿ ಕಂಟಿ ಮುಳ್ಳು ಕಂಟಿ ಅಂತ ತಿಳ್ಕೊಂಡಿದೀಯಾ ಮಡುವಿನಲ್ಲಿ ಅರಸು ಒಡೆ ಮಸ್ತೆ ಮಂಡೂಕನಲ್ಲ ನೀನು ನೀರಲ್ಲಿ ಮುಳುಗಿಯದ್ದು ದೇವ್ರನ್ನ ಹುಡುಕ್ತಾ ಇದ್ದೀನಿ ಅಂದರೆ ನನ್ನನ್ನು ಮೀನು ಮೊಸಳೆ ಕಪ್ಪೆ ಅಂತ ತಿಳ್ಕೊಂಡಿದೀಯಾ ಒಡಲ ದಂಡಿಸುವಡೆ ಕೊಡುವ ಸಾಲಿಗನಲ್ಲ ನೀನು ಉಪವಾಸ ಮಾಡಿ ವನವಾಸ ಮಾಡಿ ನಾನು ಭಗವಂತನನ್ನು ಕಾಣ್ತೀನಿ ಭಗವಂತನನ್ನು ಒಲಿಸ್ತೀನಿ ಅನ್ನೋಕ್ಕೆ ನಾನೇನು ಕೊಡುವ ಸಾಲಿಗನೇ ಸಾಲಗಾರನೇ ಅಂತ ನಾನು ಅಲ್ಲೇ ಪ್ರಶ್ನೆ ಹಾಕ್ತಾರೆ ಚೌಡನವ್ರು ಹೇಳ್ತಾರೆ ಅಷ್ಟ ತನುವಿನೊಳಗೆ ಹುದುಗಿರ್ದ ಲಿಂಗವ ನಿಲುಕಿ ನೋಡೆಂದ ನಮ್ಮ ಅಂಬಿಗರ ಚೌಡಯ್ಯ
ನಿನ್ನೊಳಗೆ ಇರುವಂತಹ ಆ ಪರಮಾತ್ಮನ ದಿವ್ಯ ಶಕ್ತಿಯನ್ನು ನೀನು ಅರಿತು ನೋಡು, ಹೊರಗಡೆ ಎಲ್ಲೂ ಹುಡುಕಬೇಡ, ನಿನ್ನೊಳಗೆ ನೀನು ಹುಡುಕು ಎನ್ನುವಂತಹ ಸತ್ಯವಾದ ಆ ಶರಣರ ಸಂದೇಶಗಳು ನಮಗೆ ಅಲ್ಲಿ ದಾರಿದೀಪಗಳಾಗಿವೆ. ಅದೇ ರೀತಿಯಾಗಿ ವೇದ ಶಾಸ್ತ್ರ ಪುರಾಣವೆಂಬ ನೇಣ ಕಟ್ಟಿ ಹಗ್ಗಗಳನ್ನು ಕಟ್ಟಿ ಜೋಗುಳವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ. ನೋಡ್ರಿ ಎಷ್ಟು ಚೆನ್ನಾಗಿ ಒಂದು ಸಂದೇಶದ ಒಂದು ವರ್ಣನೆಯನ್ನು ಕೊಟ್ಟಿದ್ದಾರೆ. ಏನು ಮಾಡ್ತಿದ್ದಾಳೆ ಅಂದರೆ ಭ್ರಾಂತಿ. ಭ್ರಾಂತಿ ಅಂದರೆ ಒಂದು ಏನು ಆ ಒಂದು ಸುಜ್ಞಾನದಡೆಗೆ ಹೋಗದೆ ಅಜ್ಞಾನದಡೆಗೆ ಸಾಗುವಂತಹ ಒಂದು ಭ್ರಾಂತಿ, ಒಂದು ಭ್ರಮೆಯಲ್ಲಿ ನಮ್ಮನ್ನು ಸಾಗಿಸ್ತಾ ಇದ್ದಾಳೆ. ಅಂದರೆ ಸತ್ಯ ಮಾರ್ಗದಲ್ಲಿ ಹೋಗೋಕ್ಕೆ ಬಿಡ್ತಾ ಇಲ್ಲ. ಆ ಭ್ರಾಂತಿ ಎನ್ನುವಂಥ ತಾಯಿ ಜೋಗುಳವನ್ನು ಹಾಡ್ತಾ ಇದ್ದಾಳೆ. ಆ ಒಂದು ಆ ಜೋಗುಳದಲ್ಲಿ ನಾವು ಮೈ ಮರ್ತಿದ್ದೀವಿ. ಆ ಸಂಸಾರ ಸುಖವೇ ಸತ್ಯವೆಂದು ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ, ಸಂಸಾರದ ಸುಖವೇ ಸತ್ಯ, ಆ ಒಂದು ಸತ್ಯದ ಅರಿವನ್ನು ಮರೆತು ನಾವೇ ಪರಮಾತ್ಮನನ್ನು ಸೃಷ್ಟಿ ಮಾಡಿಕೊಂಡು ನಾವೇ ಕಲ್ಪನೆ ದೇವರುಗಳನ್ನು ಸೃಷ್ಟಿ ಮಾಡಿಕೊಂಡು ಆ ದೇವರಿಗೆ ನಾವೇ ದೇವರಾಗಕ್ಕೆ ಹೋಗ್ತಾ ಇದ್ದೀವಿ. ಇದು ಎಷ್ಟು ಅಜ್ಞಾನ. ಅದಕ್ಕೆ ಅಲ್ಲಿ ಹೇಳ್ತಾರೆ ಆ ಒಂದು ತೊಟ್ಟಿಲು ಮುರಿದು, ಅಂದರೆ ದೇಹದ ಮೇಲಿನ ವ್ಯಾಮೋಹ ಮೊದಲು ನಾವು ಕಡಿಮೆ ಮಾಡ್ಕೋಬೇಕು. ಅಂದರೆ ಈ ದೇಹ ಶಾಶ್ವತವಾದದ್ದಲ್ಲ, ಪಂಚಭೂತಗಳಿಂದ ನಿರ್ಮಾಣವಾದಂತಹ ಈ ದೇಹ ಶಾಶ್ವತವಲ್ಲ. ಈ ದೇಹವನ್ನು ಪರಮಾತ್ಮ ನಮಗೆ ಯಾತು ಕೊಟ್ಟಿದ್ದಾನೆ ಅಂದರೆ ಆ ಸತ್ಯದ ಅರಿವನ್ನು ತಿಳಿಯಲು, ಪರಮಾತ್ಮನನ್ನು ಅರಿಯಲು ಬಂದಂತಹ ಪ್ರಸಾದ ಕಾಯ ಅಂತ ಇಲ್ಲಿ ಶರಣರು ಹೇಳ್ತಾರೆ. ಈ ಕಾಯವನ್ನು ನಾವು ಯಾವುದಕ್ಕೆ ಉಪಯೋಗಿಸ್ಕೋಬೇಕು ಅಂದರೆ ಆ ಸತ್ಯವನ್ನು ಅರಿಯಲು, ಪರಮಾತ್ಮನನ್ನು ಅರಿಯಲು, ಆ ಶೋಧನೆಗೆ ನಾವು ಆ ಒಳಗಾಗಲು, ಆ ಪರಮ ಸುಖವನ್ನು ಆತ್ಮ ಸುಖವನ್ನು ಶಬ್ದ ಸ್ಪರ್ಶ ರೂಪ ರಸಗಳೆಂಬ ವಿಷಯ ವಾಸನೆಗಳೆಡೆಗೆ ನಾವು ಹರಿದು ಹೋದಾಗ ಅಲ್ಲಿ ಸತ್ಯ ನಮಗೆ ದರ್ಶನ ಆಗೋದಿಲ್ಲ ಎನ್ನುವಂಥ ವಿಚಾರವನ್ನು ಇಲ್ಲಿ ಶರಣರು ನಮಗೆ ತಿಳಿಸ್ತಾ ಇದ್ದಾರೆ. ಇಲ್ಲಿ ಏನಪ್ಪ ಅಂದರೆ ತೊಟ್ಟಿಲು ಮುರಿದು, ದೇಹದ ಮೇಲಿನ ವ್ಯಾಮೋಹ ಮುರಿದು, ವ್ಯಾಮೋಹವನ್ನು ಅಳಿಸಿದಾಗ ನಂತರ ನೇಣು ಹರಿದು, ಏನು ಈ ಒಂದು ಭ್ರಾಂತಿ ಎನ್ನುವಂತಹ ನಾವೇ ಸೃಷ್ಟಿ ಮಾಡಿಕೊಂಡು ಅಜ್ಞಾನದೆಡೆಗೆ ಸಾಗುತ್ತಿರುವಂತಹ ದೇವರನ್ನು ಎಲ್ಲೆಲ್ಲೋ ದೇವರನ್ನು ಅರಸುತ್ತಾ ಹುಡುಕುತ್ತಾ ಹೋಗದೆ ಆ ಸತ್ಯದ ಆ ಅರಿವನ್ನು ಆ ನಿಲುವನ್ನು ಅರಿಯದೆ ಹೋಗ್ತಾ ಇದ್ದೀವಲ್ಲ, ಅಂತಹ ಭ್ರಾಂತಿ ಎನ್ನುವಂತಹ ಆ ವೇದ ಆಗಮ ಶಾಸ್ತ್ರ ಎನ್ನುವಂತಹ ನೇಣುಗಳನ್ನು ಹರಿಯದೆ ತೊಟ್ಟಿಲು ಮುರಿಯದೆ ಜೋಗುಳ ನಿಂದಲ್ಲದೆ, ಆ ಭ್ರಾಂತಿ ಎಂಬ ತಾಯಿ ಜೋಗುಳವನ್ನೇನು ಹಾಡ್ತಾ ಇದ್ದಾಳಲ್ಲ ಆ ಜೋಗುಳಕ್ಕೆ ಕಿವಿಗೊಡದೆ ಆ ಸತ್ಯದ ಆ ನಾದದಲ್ಲಿ ಓಂಕಾರ ನಾದದಲ್ಲಿ ನಾವು ಬೆರ್ತಾಗ ಮಾತ್ರ ಈ ಒಂದು ಮಾಯಾ ಪ್ರಪಂಚವನ್ನು ಅಳಿದು ಆ ಸತ್ಯದ ಒಂದು ಪ್ರಪಂಚದ ನಿಲುವಿನಲ್ಲಿ ಸತ್ಯದ ಆ ಮಾರ್ಗದಲ್ಲಿ ನಾವು ಹೋದಾಗ ಆ ನಿಜವಾದ ಸುಖದ ಅರಿವು ನಮಗೆ ಇಲ್ಲಿ ಆಗ್ತದೆ. ಅದು ಆಗಬೇಕಾದ್ರೆ ನಾವು ಆ ಭ್ರಾಂತಿ ಅನ್ನುವಂಥ ತಾಯಿ ಹಾಡುವ ಜೋಗಳವನ್ನು ನಾವು ಇಲ್ಲಿ ನಿಲ್ಲಿಸಬೇಕಾಗ್ತದೆ. ಇಷ್ಟಲಿಂಗದ ಮೂಲಕ ಸತ್ಯದ ಅರಿವನ್ನು ಪಡ್ಕೊಂಡು ಇಷ್ಟಲಿಂಗದಿಂದ ಪ್ರಾಣಲಿಂಗಕ್ಕೆ ಅಂದರೆ ಅಂತರಾಳಕ್ಕೆ ನಾವು ಇಳಿತಾ ಇಳಿತಾ ಪ್ರಾಣಲಿಂಗದಿಂದ ಭಾವಲಿಂಗಕ್ಕೆ ಹೋದಾಗ ಅಲ್ಲಿ ಏನಾಗ್ತದೆ ಅಂದರೆ ನಮಗೆ ಆ ಸತ್ಯದ ಅರಿವು ಹೊರಗಿನ ಮಾಯಾ ಪ್ರಪಂಚ ತೊರೆದಾಗ, ಹೊರಗಿನ ಮಾಯಾ ಪ್ರಪಂಚ ಆ ಹೊರಗಿನ ಹರಿದಾಡುವ ಮನಸ್ಸನ್ನು ಅಂತರ್ಮುಖಿಗೊಳಿಸಿದಾಗ, ಮನಸ್ಸನ್ನು ಹೊರಮುಖ ಮಾಡಿದಾಗ ಮಾಯಾ ಪ್ರಪಂಚ, ಆ ಅಂತರ್ಮುಖಿ ಮಾಡಿದಾಗ ಅವಿರಳ ಜ್ಞಾನ ಅಂತ ಹೇಳ್ತಾರೆ. ನಮಗೆ ನಿಜವಾದ ಸತ್ಯ ಸಿಗಬೇಕಪ್ಪ, ನಿಜವಾದ ಜ್ಞಾನ ನಮಗೆ ಸಿಗಬೇಕು ಅಂತಂದರೆ ನಾವು ಅಂತರ್ಮುಖಿಗಳಾಗಬೇಕು. ಅಂದರೆ ಹೊರಗಡೆ ಹರಿದಾಡುವ ಮನಸ್ಸಿನ ಈ ಜಂಜಡಗಳನ್ನು ನಾವೆಲ್ಲ ಕೂಡ ಅಲ್ಲಿ ನಿಲ್ಲಿಸಿಬಿಟ್ಟು ಅಂತರ್ಮುಖಿಯಾಗಿ ಆ ಒಂದು ಪರಮಾತ್ಮನ ಇರುವನ್ನು ಆ ಮನಸ್ಸನ್ನು ಮೊದಲು ನಾವು ಕಟ್ಟಿ ಹಾಕಬೇಕಾದ್ರೆ, ಮನಸ್ಸನ್ನು ಒಂದು ಹತ್ರ ನಿಲ್ಲಿಸಿದಾಗ ಮಾತ್ರ ನಮಗೆ ಬೇರೆ ಒಂದು ದರ್ಶನ, ಆ ಪರಮಾತ್ಮನ ಸತ್ಯ ದರ್ಶನ ನಮಗಾಗಕ್ಕೆ ಸಾಧ್ಯತೆ. ಕಲುಷಿತವಾದಂತಹ ಆ ನೀರಿನಲ್ಲಿ ನಮ್ಮ ಪ್ರತಿಬಿಂಬ ಯಾವ ರೀತಿ ಕಾಣೋದಿಲ್ವೋ, ನಿರ್ಮಲವಾದಂತಹ ಆ ನೀರಿನಲ್ಲಿ ನಮ್ಮ ಪ್ರತಿಬಿಂಬ ಯಾವ ರೀತಿ ಕಾಣ್ತದೆಯೋ, ತುಪ್ಪ ಬಳಿದ ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ಯಾವ ರೀತಿ ಕಾಣೋದಿಲ್ವೋ, ಸ್ವಚ್ಛವಾದ ಕನ್ನಡಿಯಂತೆ ಪರಿಶುದ್ಧವಾದ ಮನಸ್ಸನ್ನು ನಾವು ಆ ನಿಲ್ಲಿಸಿದಾಗ ಮಾತ್ರ ಹೊರಗಡೆ ಇರುವಂತಹ ಆ ಒಂದು ಮಾಯಾ ಪ್ರಪಂಚದಲ್ಲೇ ನಾವು ಅಲ್ಲಿ ಮನಸ್ಸನ್ನು ಆಕರ್ಷಿತಗೊಳಿಸದೆ ಇಲ್ಲಿ ಕಾಮ ಕ್ರೋಧ ಮೋಹ ಮದ ಮತ್ಸರ
ಎನ್ನುವಂತಹ ಅರಿಷಡ್ ಆ ಗುಣಗಳನ್ನು ಅಳಿದು ಹಾಕಿ ಅಷ್ಟಮದಗಳು ಎನ್ನುವಂತಹ ಆ ಕುಲಮದ ಛಲಮದ ರೂಪಮದ ಯೌವನಮದ ಅಧಿಕಾರಮದ ಕೊನೆಗೆ ಎಲ್ಲ ನಾನು ಜ್ಞಾನಿಯಾಗಿದ್ದೀನಿ ನನ್ನಷ್ಟು ಜ್ಞಾನಿನೇ ಇಲ್ಲ ಎನ್ನುವಂಥ ತಪೋಮದ ಕೂಡ ಆ ಮಾನವನಿಗೆ ಒಂದು ಭ್ರಾಂತಿ ಭ್ರಮೆಯಾಗಿ ಅಲ್ಲಿ ಅಂಟುಕೊಂಡಿರ್ತದೆ. ಅಂತಹ ಭ್ರಮೆಯನ್ನು ನಾವು ತೊರೆದು ಹಾಕಿದಾಗ ಮಾತ್ರ ಅಲ್ಲಿ ಲಿಂಗವನ್ನು ಕಾಣಬಹುದು ಅಂಥೇಳಿ ಶರಣರು ನಮಗೆ ಅನುಭವಿಸಿ ಆನಂದಿಸಿ ಲೋಕಕ್ಕೆ ಆ ಒಂದು ಸಂದೇಶಗಳನ್ನು ಕೊಡ್ತಾ ಹೋಗಿದ್ದಾರೆ. ಆದರೆ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಆ ಪರಮಾತ್ಮನೆಡೆಗೆ ಮುಖ ಮಾಡದೆ ಪ್ರಪಂಚದತ್ತ ಮುಖ ಮಾಡಿ ಆ ಮನಸ್ಸನ್ನು ಆ ನಿಜವಾದ ನೆಲೆಯಲ್ಲಿ ನಿಲ್ಲಿಸದೆ ಆ ಅಜ್ಞಾನದೆಡೆಗೆ ನಮ್ಮ ಒಂದು ಯಾರ ಸಂಘ ಹಿಡಿಬೇಕು ಯಾರ ಒಂದು ಜೊತೆ ಇದ್ದರೆ ನಮಗೆ ಆ ಒಂದು ಆನಂದ ಸಿಗ್ತದೆ ಎನ್ನುವಂತಹ ಸತ್ಯವನ್ನು ಕೂಡ ನಾವು ಅರಿಯದವರಾಗಿದ್ದೀವಿ. ಅದನ್ನು ತಿಳ್ಕೋಬೇಕು ಅಂತಂದರೆ ನಮಗೆ ಸಜ್ಜನರ ಸಂಘ ಶರಣರ ಸಂಘ ಇಲ್ಲಿ ಬೇಕಾಗ್ತದೆ. ಅಂತಹ ಶರಣರ ಸಂಘ ಸುಖವನ್ನೇ ನಾನು ಆ ಬಯಸಿ ನಾನು ಪರಮಸುಖಿಯಾದೆ ಅಂಥೇಳಿ ಶರಣರು ಹೇಳ್ತಾರೆ. ಅದಕ್ಕೆ ಸಜ್ಜನ ಸದ್ಭಾವರ ಸಂಘದಿಂದ ಮಹಾನುಭಾವರ ಕಾಣಬಹುದು. ಮೊದಲು ನೀನು ಏನು ಮಾಡಬೇಡಪ್ಪ, ಸಜ್ಜನರ ಸಂಘ ಅಂಥವರ ಸಂಘವನ್ನು ಮಾಡಿದಾಗ ನಿನಗೆ ಎಲ್ಲವೂ ಕೂಡ ಅಲ್ಲಿ ದರ್ಶನ ಆಗ್ತದೆ. ಮಹಾನುಭಾವರ ಸಂಘದಿಂದ ಲಿಂಗ ಕಾಣ್ಬೋದು, ಜಂಗಮ ಕಾಣ್ಬೋದು, ಮತ್ತು ಆ ಪ್ರಸಾದ ಕಾಣ್ಬೋದು, ತನ್ನ ತಾನು ಅರಿಯಬಹುದು ಎನ್ನುವಂತಹ ವಿಚಾರವನ್ನು ಶರಣರು ನಮಗೆ ಎಷ್ಟು ಪರಿಪರಿಯಾಗಿ ಆ ಒಂದು ಸರಳವಾಗಿ ಆ ಸೂತ್ರಗಳನ್ನು ಹೇಳ್ಕೊಟ್ಟಿದ್ದಾರೆ ಅಪ್ಪ ಬಸವಣ್ಣನವರು. ಅದಕ್ಕೆ ನಾವು ಕೂಡ ಸುಖ, ನಿಜ ಸುಖ ಯಾವುದು ಅಂತ ಹೇಳಿ ನಾವು ಇವತ್ತು ತಿಳಿಬೇಕು ಅಂತಂದರೆ ನಾವು ಆ ಸಜ್ಜನರ ಸಂಘದಿಂದ ಮಾತ್ರ, ಹಾಗೂ ಆ ತೊಟ್ಟಿಲು ಮುರಿದಾಗ, ನೇಣು ಹರಿದಾಗ, ಆ ಭ್ರಾಂತಿ ಎಂಬ ತಾಯಿಯ ಜೋಗುಳ ನಿಂದಾಗ ಮಾತ್ರ ಆ ಗುಹೇಶ್ವರ ಲಿಂಗ ಅಂದರೆ ಆ ಸತ್ಯದ ಆ ಪರಮ ಸುಖವನ್ನು ನಿನಗೆ ಅನುಭವಿಸೋಕ್ಕೆ ಸಾಧ್ಯ ಆಗ್ತದೆ ಎನ್ನುವಂತಹ ವಿಚಾರವನ್ನು ನಾವು ಆ ಶರಣರ ವಚನಗಳಿಂದ ನಾವು ತಿಳ್ಕೋಬಹುದು. ಶರಣರ ವಚನಗಳು ನಮ್ಮ ಜೀವನದ ಒಂದು ಸದ್ಗತಿಗೆ, ಆ ಒಂದು ಪರಮ ಸುಖವನ್ನು ಅನುಭವಿಸಲು ಆ ಒಂದು ಮಾರ್ಗವನ್ನು ದಾರಿದೀಪಗಳಾಗಿ ನಮಗೆ ವಚನ ಸಾಹಿತ್ಯ ಇದೆ. ಶರಣರು ಒಂದೇ ಒಂದು ಯಾವುದೇ ಒಂದು ಮನಸ್ಸಿನ ಒಂದು ಸಂಶಯದ ನಿವಾರಣೆಗೆ ಆ ವಚನ ಜ್ಯೋತಿ ನಮಗೆ ಬೆಳಕನ್ನು ತೋರ್ತಾ ಇದೆ. ಅಂತಹ ವಚನಗಳ ಮೂಲಕ ನಾವು ಬಂದ ಉದ್ದೇಶ ಏನು, ನಾವು ಅರಿಯುವ ಸತ್ಯವೇನು, ನಿಜವಾದ ದೇವರು ಅಂದರೆ ಏನು, ಯಾರು ಎನ್ನುವಂಥ ಸತ್ಯ ಮಾರ್ಗವನ್ನು ಕಂಡುಕೊಳ್ಳುವುದೇ ನಮಗೆ ವಚನ ಸಾಹಿತ್ಯದ ಈ ಒಂದು ಸಂದೇಶ. ಇಂತಹ ಸಂದೇಶವನ್ನು ನಾವು ನೀವೆಲ್ಲ ಅರಿಯೋಣ, ಪಾಲಿಸೋಣ, ಪಾಲಿಸಿ ಆ ಸುಖವನ್ನು ಅನುಭವಿಸೋಣ ಅಂತ ಹೇಳ್ತಾ ನಾನು ಈ ಒಂದು ವಚನ ಚಿಂತನೆಗೆ ವಿರಾಮ ಕೊಡ್ತಾ ಇದ್ದೀನಿ. ಶರಣು ಶರಣಾರ್ಥಿ.